ಬೇಸಿಕ್ ವಿಜ್ಞಾನ ಕಾನ್ಸೆಪ್ಟಲ್ಲಿ ಬೇಸಿಕ್ ಸೈನ್ಸಲ್ಲಿ ನಿಮಗೆ ವಿಡಿಯೋ ಪಾರ್ಟ್ ತ್ರೀ ಇದು ಸೊ ಇದರಲ್ಲೂ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಗೆ ಬೇಕಾಗಿರುವಂತಹ ಕೆಲವೊಂದು ಸಿಂಪಲ್ ಬೇಸಿಕ್ ಸೈನ್ಸ್ ಐಡಿಯಾಸನ್ನು ಕೊಡ್ತಾ ಇದ್ದೀನಿ ಸೊ ಇನ್ನು ಆ ಮೊದಲು ಎರಡು ವಿಡಿಯೋಗಳನ್ನು ನೀವು ನೋಡಿಲ್ಲ ಅಂದರೆ ಈಗ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಹಾಕಿದ್ದೀನಿ ಅಲ್ಲಿ ಕೂಡ ಹೋಗಿ ನೀವು ನೋಡ್ಬೋದು ಟೆಲಿಗ್ರಾಮ್ ಚಾನಲ್ ಕೂಡ ಇದೆ ಅಲ್ಲಿ ಕೂಡ ನೀವು ಜಾಯ್ನ್ ಆಗಿ ಏನಾದರೂ ಡೌಟ್ಸ್ ಇದ್ರೆ ಡಿಸ್ಕಷನ್ ಕೂಡ ಮಾಡ್ಬೋದು ಸೊ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಕ್ಕಂಥ ಒಂದು ಅವಶ್ಯಕತೆ ಇಲ್ಲ ಯಾಕೆಂದರೆ ಸಿಂಪಲ್ ಕಾನ್ಸೆಪ್ಟ್ ಇದಾವೆ ಇವು ಇವೇನು ಬೇಸಿಕ್ ಫಿಫ್ತಿಂದ ಹಿಡಿದು ಇರ್ತಕ್ಕಂಥ ಒಂದು ಪಠ್ಯ ಪುಸ್ತಕದಲ್ಲಿ ಆಯ್ದು ತೆಗೆದುಕೊಂಡಿರ್ತಕ್ಕಂಥ ಕೆಲವೊಂದು ಮೂಲಭೂತ ವಿಜ್ಞಾನದ ಪರಿಕಲ್ಪನೆಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇವು ಯಾವುದಾದ್ರೂ ವಿಚಾರಗಳು ನಿಮ್ಮ ಮನಸ್ಸಿಂದ ಅಳಿಸೋಗಿದ್ರೆ ಅಥವಾ ಮಾಸ್ ಹೋಗಿದ್ರೆ ಅಥವಾ ಮರ್ತೋಗಿದರೆ ನಿಮಗೆ ಹೆಲ್ಪ್ ಆಗುತ್ತೆ ಹೇಳಿ ಈ ಒಂದು ವಿಡಿಯೋವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಸೊ ನೋಡೋಣ ಪ್ರಶ್ನೆಗಳು ಈ ರೀತಿ ಇದಾವೆ ಹಸಿರು ಸಸ್ಯಗಳು ಸೂರ್ಯನ ಬೆಳಕಿನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಬಳಸಿಕೊಂಡು ಆಹಾರ ಪದಾರ್ಥಗಳನ್ನು ತಯಾರಿಸುವ ಕ್ರಿಯೆಯನ್ನು ಏನಂತ ಕರೀತಾರೆ ಅಂದರೆ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ದ್ವಿತೀಯ ಅಂದರೆ ಬೆಳಕು ಸಂಶ್ಲೇಷಣೆ ಅಂತ ಹೇಳಿದರೆ ರಾಸಾಯನಿಕ ಕ್ರಿಯೆ ಸೊ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಇದು ಒಂದು ರಾಸಾಯನಿಕ ಕ್ರಿಯೆ ಬೇಕಾಗಿರುವ ಕಚ್ಚಾ ವಸ್ತುಗಳು ಯಾವ್ಯಾವು ಅಂತ ಕೂಡ ನಿಮಗೆ ಕೇಳ್ಬೋದು ಕಾರ್ಬನ್ ಡೈಆಕ್ಸೈಡ್ ಸೂರ್ಯನ ಬೆಳಕು ನೀರು ಮತ್ತು ಮೇನ್ ಬೇಕಾಗಿರೋದು ಪತ್ರ ಹರಿತು ನೆಕ್ಸ್ಟು ಬಾಷ್ಪ ವಿಸರ್ಜನೆ ಏನು ಸಸ್ಯಗಳಿಂದ ನೀರು ಹೋಗುವಂಥ ಕ್ರಿಯೆಯನ್ನು ಬಾಷ್ಪ ವಿಸರ್ಜನೆ ಅಂತ ಕರಿತೀವಿ ರಕ್ತದ ದ್ರವದ ಭಾಗವನ್ನು ನಾವು ಪ್ಲಾಸ್ಮಾ ಅಂತ ಕರಿತೀವಿ ಹಾಗೆ ಕೀಟಗಳನ್ನು ಆಹಾರವನ್ನಾಗಿ ಪಡೆಯುವ ಜೀವಿಗಳು ಕೀಟಹಾರಿಗಳಾಗ್ತವೆ ಹಿಮೋಗ್ಲೋಬಿನ್ನನ್ನು ಹೊಂದಿರುವ ಜೀವಕೋಶವಿಲ್ಲದ ಅಂದರೆ ಕೋಶ ಕೇಂದ್ರವಿಲ್ಲದ ಕೋಶ ಯಾವುದು ಅಂದರೆ ಕೆಂಪು ರಕ್ತ ಕಣ ರಕ್ತದ ಕ್ಯಾನ್ಸರ್ ಅದನ್ನು ನಾವು ಏನಂತ ಕರಿತೀವಿ ಅಂದರೆ ಲುಕೇಮಿಯಾ ಅಂತ ಕರಿತೀವಿ ಸೇವಿಸಿದ ಆಹಾರದಲ್ಲಿ ಜೀರ್ಣವಾಗದ ಭಾಗವನ್ನು ದೇಹದಿಂದ ಹೊರಹಾಕುವುದನ್ನು ನಾವು ವಿಸರ್ಜನೆ ಅಂತ ಕರಿತೀವಿ ಹೃದಯದಿಂದ ದೇಹದ ಎಲ್ಲ ಭಾಗಗಳಿಗೂ ರಕ್ತವನ್ನು ತೆಗೆದುಕೊಂಡು ಹೋಗುವಂಥ ರಕ್ತನಾಳ ಯಾವುದು ಅದಕ್ಕೆ ಸರಿಯಾದ ಉತ್ತರ ಅಪ ಧಮನಿ ದೇಹದ ಎಲ್ಲ ಭಾಗಗಳಿಗೂ ರಕ್ತವನ್ನು ಹೃದಯಕ್ಕೆ ತರುವಂತಹ ರಕ್ತನಾಳ ಯಾವುದಪ್ಪ ಅಂದರೆ ಅಭಿಧಮನಿ ಸೊ ನೆನ್ಪಿಟ್ಕೊಳ್ಳಿ ಅಪಧಮನಿ ಮತ್ತು ಅಭಿಧಮನಿಗಳು ರಕ್ತ ಮತ್ತು ಮಾಧ್ಯಮದ ನಡುವೆ ನಡೆಯುವಂತಹ ಅನಿಲಗಳ ವಿನಿಮಯ ಕ್ರಿಯೆಯನ್ನ ನಾವೇನಂತ ಕರಿತೀವಿ ಬಾಹ್ಯ ಶ್ವಾಸಕ್ರಿಯೆ ಅಂತ ಕರಿತೀವಿ ರಕ್ತ ಮತ್ತು ಜೀವಕೋಶಗಳ ನಡುವೆ ನಡೆಯುವಂತಹ ಅನಿಲಗಳ ವಿನಿಮಯ ಕ್ರಿಯೆಯನ್ನು ಆಂತರಿಕ ಶ್ವಾಸಕ್ರಿಯೆ ಅಂತ ಕರಿತೀವಿ ಅಂದರೆ ರಕ್ತ ಮತ್ತು ಜೀವಕೋಶಗಳ ನಡುವೆ ಅನಿಲಗಳು ವಿನಿಮಯ ಆಗ್ತದೆ ಕಾರ್ಬನ್ ಡೈಆಕ್ಸೈಡು ಹೊರ ಹೋಗ್ತಕ್ಕಂಥದ್ದು ಮತ್ತು ಆಮ್ಲಜನಕ ಒಳಗೆ ತೆಗೆದುಕೊಳ್ತಕ್ಕಂಥದ್ದು ಈ ರೀತಿಯಾಗಿ ನಾವು ಉಸಿರಾಟ ಕ್ರಿಯೆಯಲ್ಲಿ ಆಂತರಿಕ ಶ್ವಾಸಕ್ರಿಯೆ ನಡೆಯುತ್ತೆ ವಾತಾವರಣದ ಗಾಳಿಯನ್ನು ಮೂಗಿನ ಮೂಲಕ ಶ್ವಾಸಗಳಿಗೆ ತೆಗೆದುಕೊಳ್ಳುವಂಥ ಕ್ರಿಯೆಯನ್ನು ಉಚ್ಛ್ವಾಸ ಅಂತ ಕರಿತೀವಿ ಹೊರ ಹಾಕತಕ್ಕಂಥ ಕ್ರಿಯೆಯನ್ನು ನಿಚ್ವಾಸ ಅಂತ ಕರಿತೀವಿ ಅಪಧಮನಿಗಳು ಮತ್ತು ಅಭಿನಮನಿಗಳನ್ನು ಸೇರಿಸುವ ಸೂಕ್ಷ್ಮ ರಕ್ತನಾಳಗಳು ನಾಳಗಳು ರಕ್ತವನ್ನು ತೆಗೆದುಕೊಳ್ಳುವ ಹೃದಯದ ಕೋಣೆ ಋತ್ಕರಣ ಋತ್ಕರ್ಣ ಒಂದು ರಕ್ತವನ್ನು ತೆಗೆದುಕೊಳ್ಳುವಂಥ ಹೃದಯದ ಕೋಣೆ ರಕ್ತವನ್ನು ಹೊರಕ್ಕೆ ಪಂಪು ಮಾಡುವಂಥ ಹೃದಯದ ಕೋಣೆ ಯಾವುದು ಅಂತ ಹೇಳಿದರೆ ಋತ್ಕುಕ್ಷಿ ಸೊ ಋತ್ಕರಣ ಏನು ಮಾಡುತ್ತೆ ಋತ್ಕುಕ್ಷಿ ಏನು ಮಾಡುತ್ತೆ ಇದನ್ನು ನೆನ್ಪಿಟ್ಕೋಬೇಕು ಸೊ ಹೇಗೆ ನೆನ್ಪಿಟ್ಕೋತಿರೋ ನಿಮ್ಮದೇ ಅದು ಕೀ ವರ್ಡ್ಸನ್ನು ಇಟ್ಕೊಂಡು ನೆನ್ಪಿಟ್ಕೊಳ್ಳಿ ಹೃದಯದ ಬಡಿತವನ್ನು ಕಂಡುಹಿಡಿಯುವ ಸಾಧನ ತೆಥಾಸ್ಕೋಪ್ ರಕ್ತದ ಒತ್ತಡವನ್ನು ಅಳೆಯುವ ಸಾಧನ ಮಾನೋಮೀಟರ್ ಇ ಸಿ ಜಿ ಎಂದರೆ ಕಾರ್ಡಿಯೋಗ್ರಾಫ್ ಸೊ ಕಾರ್ಡಿಯೋಗ್ರಾಫ್ ಇದನ್ನು ಹೃದಯದ ಹೃದಯಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಸಮಸ್ಯೆ ಇದ್ದರೆ ಆ ಡಾಕ್ಟರ್ಸ್ ಅದನ್ನು ಬಳಸಿ ಇ ಸಿ ಜಿಯನ್ನು ನಮಗೆ ಮಾಡ್ತಾರೆ ಮೂತ್ರಕೋಶದಿಂದ ಮೂತ್ರವನ್ನು ಹೊರಹಾಕುವ ನಾಳ ಯಾವುದು ಯುರೇತ್ರ ಚರ್ಮಕ್ಕೆ ಬಣ್ಣ ಕೊಡುವಂಥ ವಸ್ತು ಮೆಲಾನಿನ್ ಮೆಲಾನಿನ್ನು ಏನು ಮಾಡುತ್ತೆ ಚರ್ಮಕ್ಕೆ ಹೊಳಪನ್ನು ತಂದು ಕೊಡುತ್ತೆ ದೇಹದ ಕ್ರಿಯೆಗಳಿಗೆ ಸಹಾಯ ಮಾಡುವ ಮೂಲ ವಸ್ತುಗಳು ಯಾವುವು ಅಂದರೆ ಪೋಷಕಾಂಶಗಳು ಆಹಾರದ ಘಟಕಗಳಲ್ಲಿ ಪೋಷಕಾಂಶಗಳು ಕೂಡ ಬಹಳ ಮುಖ್ಯ ಅಂದರೆ ನಿಮಗೆ ಶಕ್ತಿಯನ್ನು ಕೊಡುವಂಥ ಆಹಾರ ಪದಾರ್ಥಗಳನ್ನು ಕೇಳ್ಬೋದು ಅದರಲ್ಲಿ ಕಾರ್ಬೋಹೈಡ್ರೇಟ್ ಮತ್ತು ಕೊಬ್ಬು ಸೊ ನೆಕ್ಸ್ಟು ಜೀವಿಗಳ ಶರೀರವನ್ನು ಪೋಷಿಸಲು ಅಗತ್ಯವಾದ ರಾಸಾಯನಿಕ ಅಂಶಗಳನ್ನು ಹೊಂದಿರುವ ವಸ್ತುಗಳು ಆಹಾರ ಕಾರ್ಬೋಹೈಡ್ರೇಟ್ಗಳನ್ನು ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳ ಪ್ರಮಾಣ ಹೇಗಿರುತ್ತಪ್ಪ ಅಂತ ಹೇಳಿದರೆ ಟೂ ಇಷ್ಟು ಒನ್ ಅಂದರೆ ಹೈಡ್ರೋಜನ್ ಎರಡು ಪ್ರಮಾಣದಲ್ಲಿದ್ದರೆ ಆಕ್ಸಿಜನ್ ಒಂದು ಪ್ರಮಾಣದಲ್ಲಿರುತ್ತೆ ಪಾಲಿಪೆಪ್ಟೈಡ್ಗಳನ್ನು ಪ್ರೋಟೀನ್ಗಳು ಅಂತೇಳಿ ಕರಿತೀವಿ ಎಣ್ಣೆ ಕೊಬ್ಬು ಮತ್ತು ಮೇಣ ವಸ್ತುಗಳು ಯಾವಕ್ಕೆ ಉದಾಹರಣೆ ಅಂತ ಕೇಳಿದರೆ ಇವೆಲ್ಲವೂ ಲಿಪಿಡ್ಗಳಿಗೆ ಉದಾಹರಣೆ ಕಾರ್ಬನ್ ಹೈಡ್ರೋಜನ್ ಆಕ್ಸಿಜನ್ ಮತ್ತು ನೈಟ್ರೋಜನ್ಗಳ ಸಂಯುಕ್ತವನ್ನು ಪ್ರೋಟೀನ್ ಅಂತ ಕರಿತೀವಿ ಅಥವಾ ಪ್ರೋಟೀನ್ಗಳು ಯಾವ ಸಂಯುಕ್ತಗಳಿಂದ ಆಗಿದೆ ಅಂತ ಕೇಳಿದರೆ ಕಾರ್ಬನ್ ಹೈಡ್ರೋಜನ್ ಆಕ್ಸಿಜನ್ ಮತ್ತು ನೈಟ್ರೋಜನ್ ಅಂತ ನೀವು ಹೇಳ್ಬೋದು ಹೆಚ್ಚು ದೇಹದ ತೂಕವನ್ನು ಹೊಂದಿರುವ ವ್ಯಕ್ತಿಯನ್ನು ನಾವೇನಂತ ಕರಿತೀವಿ ಸ್ಥೂಲ ವ್ಯಕ್ತಿ ಲಿಪಿಡ್ ನ್ಯೂನತಾ ಕಾಯಿಲೆ ಯಾವ್ದು ಬರುತ್ತೆ ಅಂದರೆ ಫ್ರೈನೋಡರ್ಮಾ ಲಿಪಿಡ್ನ ಕೊರತೆ ಏನಾದರೂ ನಮಗಾದರೆ ಎಣ್ಣೆ ಅಂಶ ಇಲ್ಲ ಅಂತ ಹೇಳಿದರೆ ಫ್ರೈನೋಡರ್ಮಾ ಅಂತಕ್ಕಂಥ ಒಂದು ಕಾಯಿಲೆ ಬರುತ್ತೆ ಸೂಕ್ಷ್ಮಾಣು ಜೀವಿಗಳಿಂದ ಉಂಟಾದ ಗೊಬ್ಬರ ಯಾವುದಪ್ಪ ಅಂದರೆ ಜೈವಿಕ ಫಲವತ್ಕಾರಗಳು ಹಂಗೆ ನಾವು ಯಾವುದರಿಂದ ಅಂತ ಹೇಳಿದ್ರೆ ಎರೆ ಹುಳು ಗೊಬ್ಬರ ಅಂತ ನಾವೇನು ಮಾಡ್ತಾ ಇದ್ದೀವಿ ಅವೆಲ್ಲವೂ ಕೂಡ ಒಂದು ಸೂಕ್ಷ್ಮಾಣ ಜೀವಿಗಳಿಂದ ಮಾಡ್ತಕ್ಕಂಥ ಗೊಬ್ಬರ ಎರೆ ಸಹಾಯದಿಂದ ಮಾಡ್ತಕ್ಕಂಥ ಗೊಬ್ಬರ ಸಾವಯವ ಗೊಬ್ಬರ ಕೂಡ ಇಲ್ಲಿ ಬರುತ್ತೆ ಜೈವಿಕ ರಾಸಾಯನಿಕ ಕ್ರಿಯೆಗಳ ದರವನ್ನು ಹೆಚ್ಚಿಸುವ ಜೈವಿಕ ವೇಗವರ್ಧಕಗಳು ಯಾವುವು ಅಂದರೆ ಕಿಣ್ವಗಳು ಅಂದರೆ ಯಾಕೆ ಈ ಕಿಣ್ವಗಳ ಚಟುವಟಿಕೆ ಅಧಿಕವಾಗಿರುತ್ತೆ ಫಾರ್ ಎಕ್ಸಾಂಪಲ್ ಹಣ್ಣು ಬೇಗ ಮಾಯ್ತಕ್ಕಂಥದ್ದು ಅಲ್ಲಿ ಕಿಣ್ವಗಳ ಚಟುವಟಿಕೆ ನಡೆಯುತ್ತೆ ದೇಹಕ್ಕೆ ಅಗತ್ಯ ಕನಿಷ್ಠ ಪ್ರಮಾಣದಲ್ಲಿ ಬೇಕಾಗಿರುವಂತಹ ಕಾರ್ಬನಿಕ್ ಸಂಯುಕ್ತಗಳು ಯಾವುವು ಅಂದರೆ ಜೀವಸತ್ವಗಳು ಆಹಾರ ಪದಾರ್ಥಗಳನ್ನು ಸೊನ್ನೆ ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ ಸಂಗ್ರಹಿಸುವುದು ನಾವು ಘನೀಕರಿಸುವಿಕೆ ಅಂತ ಕರಿತೀವಿ ಅಂದರೆ ರೆಫ್ರಿಜಿರೇಟ್ರಲ್ಲಿ ನಾವು ಆಹಾರ ಪದಾರ್ಥಗಳನ್ನು ಕೆಡದಂತೆ ನಾವು ಸ್ಟೋರ್ ಮಾಡಿ ಇಡಬಹುದು ಹಾಲನ್ನು ಕೆಡದೇ ಇಡುವಂತೆ ರಕ್ಷಿಸುವ ವಿಧಾನವನ್ನು ಪಾಶ್ಚರೀಕರಣ ಅಂತ ಕರಿತೀವಿ ಅಂದರೆ ಹಾಲನ್ನು ನಾವು ಬಿಸಿ ಮಾಡೋದರಿಂದ ಹಾಲು ಎರಡು ಎರಡು ದಿನಗಳವರೆಗೆ ಅಥವಾ ಒಂದು ದಿನದವರೆಗೆ ಇರುತ್ತೆ ಕೆಲವೊಮ್ಮೆ ಮೂರು ದಿನಗಳವರೆಗೂ ಕೂಡ ಇರ್ಬೋದು ಆದರೆ ಅದನ್ನು ಚೆನ್ನಾಗಿ ಕಾಯಿಸಿ ಇಡಬೇಕಾಗತ್ತೆ ಡಿ ಇ ಡಿ ಬಿ ಎಂದರೆ ಈಥೈಲ್ ಬೈಬ್ರೋಮೈಡ್ ಅಂತೇಳಿ ಕರಿತೀವಿ ಈಥೈಲ್ ಡೈಬ್ರೋಮೈಡ್ ಜೀವಿಗಳು ಮತ್ತು ಅವುಗಳ ಪರಿಸರಗಳ ನಡುವೆ ನಡುವಿನ ಪರಸ್ಪರ ಕ್ರಿಯೆಗಳನ್ನು ಅಧ್ಯಯನ ಮಾಡುವ ಜೀವಶಾಸ್ತ್ರದ ಶಾಖೆಯನ್ನು ನಾವೇನಂತ ಕರಿತೀವಿ ಪರಿಸರ ವಿಜ್ಞಾನ ಭೂಮಿಯ ಮೇಲೆ ಜೀವಿಗಳು ವಾಸಿಸುವ ಭೂಭಾಗ ಜೀವಗೋಳ ಜೈವಿಕ ಘಟಕಗಳು ಯಾವುವು ಅಂತ ನಮ್ಮನ್ನು ಕೇಳಿದರೆ ಪರಿಸರದಲ್ಲಿರ್ತಕ್ಕಂಥ ಸೂಕ್ಷ್ಮಾಣುಜೀವಿಗಳು ಸಸ್ಯಗಳು ಮತ್ತು ಪ್ರಾಣಿಗಳು ಇವೆಲ್ಲವೂ ಕೂಡ ಜೈವಿಕ ಘಟಕಗಳು ಅಜೈವಿಕ ಘಟಕಗಳು ಯಾವುವು ಅಥವಾ ಬೌದ್ಧಿಕ ಅಂಶಗಳು ಯಾವುವು ಅಂದರೆ ಮಣ್ಣು ನೀರು ಗಾಳಿ ಬೆಳಕು ಉಷ್ಣತೆ ಇಲ್ಲಿ ಯಾವುದೇ ಒಂದು ಪರಿಸರ ವ್ಯವಸ್ಥೆಯನ್ನು ಕೊಟ್ಟು ಈ ಫಾರ್ ಎಕ್ಸಾಂಪಲ್ ಜಲ ವ್ಯವಸ್ಥೆಯಲ್ಲಿ ಅಜೈವಿಕ ಘಟಕಗಳು ಯಾವುವು ಅಂತ ಕೇಳಿದರೆ ನೀರು ಮತ್ತು ಗಾಳಿ ಕೂಡ ಅಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಇರುತ್ತೆ ಬಿಟ್ಟರೆ ಬೆಳಕು ಲವಣಾಂಶ ಇವೆಲ್ಲವೂ ಕೂಡ ಅಜೈವಿಕ ಘಟಕಗಳು ಇನ್ನು ಜೀವಿಗಳು ಅಂತ ಕೇಳಿದ್ರೆ ಸಮುದ್ರದಲ್ಲಿ ನೀರಲ್ಲಿ ವಾಸ ಮಾಡತಕ್ಕಂಥ ಎಲ್ಲ ಸೂಕ್ಷ್ಮಾಣ ಜೀವಿಗಳು ಸಸ್ಯಗಳು ಜೈವಿಕ ಘಟಕಗಳು ಆಗ್ತವೆ ನೆಕ್ಸ್ಟು ಒಂದೇ ರೀತಿಯ ಹವಾಮಾನ ಪರಿಸ್ಥಿತಿಯನ್ನು ಹೊಂದಿದ ವಿಶಾಲ ಭೌಗೋಳಿಕ ಪ್ರದೇಶದಲ್ಲಿರುವ ಪರಿಸರ ವ್ಯವಸ್ಥೆಗಳು ಅನ್ನ ನಾವೇನಂತ ಕರಿತೀವಿ ಅಂದರೆ ಬಯೋಮ್ ಅಂತ ಕರಿತೀವಿ ಬಯೋಮ್ ಅಂದರೆ ಏನು ಅಂತ ಕೇಳ್ಬೋದು ಒಂದೇ ರೀತಿಯ ಹವಾಮಾನ ಪರಿಸ್ಥಿತಿಯನ್ನು ಹೊಂದಿರುವ ವಿಶಾಲ ಭೌಗೋಳಿಕ ಪ್ರದೇಶದ ಪರಿಸರ ವ್ಯವಸ್ಥೆಗಳನ್ನು ಬಯೋಮ್ ಅಂತ ಕರಿತೀವಿ ನೆಕ್ಸ್ಟು ಸಾಮಾಜಿಕ ದ ಎರಡೂ ಕಡೆ ಉತ್ತರಕ್ಕೆ ಹತ್ತು ಡಿಗ್ರಿ ಅಕ್ಷಾಂಶ ಮತ್ತು ದಕ್ಷಿಣಕ್ಕೆ ಹತ್ತು ಡಿಗ್ರಿ ಅಕ್ಷಾಂಶದವರೆಗೂ ಹರಡಿರುವಂಥ ಕಾಡುಗಳನ್ನು ಏನಂತ ಕರಿತೀವಿ ಅಂದರೆ ಇಕ್ವೇಟರಿಂದ ಮೇಲೆ ಹತ್ತು ಡಿಗ್ರಿ ಮತ್ತು ದಕ್ಷಿಣಕ್ಕೆ ಹತ್ತು ಡಿಗ್ರಿ ಅಕ್ಷಾಂಶದವರೆಗೆ ಹರಡಿರ್ತಕ್ಕಂಥ ಕಾಡುಗಳನ್ನು ಉಷ್ಣ ವಲಯದ ನಿತ್ಯ ಹರಿದ್ವರ್ಣ ಕಾಡುಗಳು ಎವರ್ ಗ್ರೀನ್ ಫಾರೆಸ್ಟ್ ಅಂತ ಕರಿತೀವಿ ವರ್ಷಪೂರ್ತಿ ಹಿಮ ಮತ್ತು ಮಂಜುಗಡ್ಡೆಯಿಂದ ಆವೃತವಾಗಿರುವ ಬಯೋಮ್ ಯಾವುದು ಅಂತ ಕೇಳಿದರೆ ಟಂಡ್ರಾ ಬಯೋಮ್ ಬಯೋಮ್ ಅಂದರೆ ಏನು ಅಂತ ಈಗ ಆಲ್ರೆಡಿ ನಿಮಗೆ ಗೊತ್ತಾಗಿದೆ ನೀರಿನಲ್ಲಿ ಬೆಳೆ ಬೆಳಕಿನ ವಲಯ ಯಾವುದು ಅಂತ ಕೇಳಿದರೆ ಅದನ್ನು ನಾವು ದ್ವಿತೀಯ ವಲಯ ಅಂತ ಕರಿತೀವಿ ಸತ್ತ ಜೀವಿಗಳ ದೇಹದಲ್ಲಿರುವ ಕಾರ್ಬನಿಕ್ ವಸ್ತುಗಳನ್ನು ವಿಭಜಿಸುವ ಸೂಕ್ಷ್ಮಾಣು ಜೀವಿಗಳು ಯಾವುವು ಅಂತ ಕೇಳಿದರೆ ವಿಘಟಕಗಳು ಪಕ್ಷಿಗಳ ಅಧ್ಯಯನದ ಶಾಸ್ತ್ರವನ್ನು ನಾವು ಏನಂತ ಕರಿತೀವಿ ಆರ್ನಿಥಾಲಜಿ ಸೊ ಕೇಳ್ಬೋದು ನಿಮಗೆ ಬರ್ಡ್ಸ್ನ ಸ್ಟಡಿ ಮಾಡ್ತಕ್ಕಂಥ ಒಂದು ವಿಜ್ಞಾನ ಅಥವಾ ಶಾಸ್ತ್ರ ಯಾವುದು ಅಂದರೆ ಆರ್ನಿಥಾಲಜಿ ಅಂತ ಹೇಳ್ತೀವಿ ಸತ್ತ ಜೀವಿಗಳ ದೇಹದಲ್ಲಿರುವ ವಸ್ತುಗಳನ್ನು ಆಹಾರವಾಗಿ ಸೇವಿಸುವ ಕಾರ್ಬನಿಕ್ ವಸ್ತುಗಳನ್ನು ಪರಿಸರಕ್ಕೆ ಸೇರಿಸುವ ಜೀವಿಗಳು ಕೊಳೆ ತಿನಿಗಳು ಆಹಾರ ಸರಪಳಿ ಎಂದರೇನು ಆಹಾರದ ಶಕ್ತಿಯು ಒಂದು ಪೋಷಣಾಸ್ತ್ರದಿಂದ ಇನ್ನೊಂದು ಪೋಷಣಾಸ್ತ್ರಕ್ಕೆ ವರ್ಗಾವಣೆಯಾಗುವ ಸಂಬಂಧ ವರ್ಗಾವಣೆಯಾಗುವಂಥ ಬಂಧವನ್ನು ನಾವು ಆಹಾರ ಸರಪಳಿ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ನೀವು ಕೇಳಿರ್ಬೋದು ಹುಲ್ಲು ಅದನ್ನು ತಿಂತಕ್ಕಂಥದ್ದು ಗ್ರಾಸೋಫರ್ ಅದನ್ನು ಕಪ್ಪೆ ತಿಂದರೆ ಅದನ್ನು ಹಾವು ನಂತರ ಹದ್ದು ಸೊ ಹೀಗೆ ಆಹಾರ ಸರಪಳಿ ಮುಂದುವರಿಯುತ್ತದೆ ಮರುಚಕ್ರೀಕರಣ ಎಂದರೆ ಅಂತ ಕೇಳಿದರೆ ಮರುಚಕ್ರೀಕರಣ ರೀಸೈಕ್ಲಿಂಗ್ ಅಂದರೆ ಏನು ಅಂತ ಜೈವಿಕ ವಿಘಟನೆಯಾಗುವ ಮತ್ತು ಜೈವಿಕ ವಿಘಟನೆಯಾಗದ ತ್ಯಾಜ್ಯ ವಸ್ತುಗಳನ್ನು ಪುನರ್ ಬಳಸುವ ವಸ್ತುಗಳನ್ನಾಗಿ ಪರಿವರ್ತಿಸುವ ವಿಧಾನವನ್ನು ಮರುಚಕ್ರೀಕರಣ ಅಂತ ಕರಿತೀವಿ ಆದಿಜೀವಿಗಳ ಯಾವುದೇ ರೂಪದ ಅವಶೇಷಗಳನ್ನು ಏನಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಹಿಂದೆ ಇದ್ದಂಥ ಜೀವಿಗಳು ದೈತ್ಯಾಕಾರದ ಡೈನೋಸರ್ಗಳನ್ನು ಮತ್ತು ಕೆಲವೊಂದು ದೊಡ್ಡ ದೊಡ್ಡ ಮರಗಳನ್ನು ನಾವು ಈಗ ಪಳೆಯುಳಿಕೆಗಳಾಗಿ ನಮಗೆ ಎಲ್ಲೋ ಒಂದು ಕಡೆ ಭೂಮಿಯಲ್ಲಿ ಸಿಕ್ಕಂಥ ಸಂದರ್ಭದಲ್ಲಿ ಅವುಗಳನ್ನು ನಾವು ಪಳೆಯುಳಿಕೆಗಳು ಅಥವಾ ಅವಶೇಷಗಳು ಆದಿಜೀವಿಗಳ ಯಾವುದೇ ಒಂದು ರೂಪಗಳನ್ನು ಪಳೆಯುಳಿಕೆಗಳು ಫಾಸಿಲ್ ಫ್ಯೂಯಲ್ಸ್ ಅಂತೇಳಿ ಕರಿತೀವಿ ಫಾಸಿಲ್ಸ್ ಅಂತ ಕರಿತೀವಿ ನೆಕ್ಸ್ಟು ಜೀವಿಗಳಲ್ಲಿರುವ ಸಾದೃಶ್ಯತೆ ಮತ್ತು ವ್ಯತ್ಯಾಸಗಳನ್ನು ವಿವರಿಸುವ ಅಧ್ಯಯನವನ್ನು ಏನಂತ ಕರಿತೀವಿ ತಳಿ ಶಾಸ್ತ್ರ ಅಂತ ಕರಿತೀವಿ ತಳಿಶಾಸ್ತ್ರ ಅಂದರೆ ಸಾಮ್ಯತೆಯನ್ನು ಮತ್ತು ಡಿಫ್ರೆನ್ಸನ್ನು ತಿಳಿಸ್ತಕ್ಕಂಥ ಒಂದು ಶಾಸ್ತ್ರ ಆಗಿದೆ ಸೊ ಫ್ರೆಂಡ್ಸ್ ಇದು ಬೇಸಿಕ್ ನಾಲೆಡ್ಜನ್ನು ಕೊಡ್ತಕ್ಕಂಥ ಕೆಲವೊಂದು ವಿಜ್ಞಾನದ ಮೂಲಭೂತ ಪರಿಕಲ್ಪನೆಗಳು ಬೇಸಿಕ್ ಸೈನ್ಸ್ ಕಾನ್ಸೆಪ್ಟಿವು ಇವು ತೀರಾ ಕೆಳ ಹಂತದ ಪ್ರಶ್ನೆಗಳಾಗಿರೋದ್ರಿಂದ ನಾನು ಹೆಚ್ಚಿನ ವಿವರಣೆಯನ್ನು ಇಲ್ಲಿ ಕೊಟ್ಟಿರೋದಿಲ್ಲ ಸೊ ನಿಮ್ಗೆ ಯಾವಾಗ ಕಾಲ ಅವಕಾಶ ಇರುತ್ತೆ ಆಗ ಇವನ್ನ ಜಸ್ಟ್ ಕೇಳ್ತಾ ಹೋಗಿ ನಂತರ ಮುಂದಿನ ದಿನಗಳಲ್ಲಿ ಪಠ್ಯಪುಸ್ತಕಕ್ಕೆ ಸಂಬಂಧಪಟ್ಟಂತೆ ಹೈ ಹೈಯೆಸ್ಟ್ ಬರ್ತಕ್ಕಂಥ ಫಾರ್ ಎಕ್ಸಾಂಪಲ್ ಹೆಂಗೆ ವರ್ಗನೈಸೇಷನ್ ಅಂದರೆ ಅದ್ರ ಅದ್ರ ಬಗ್ಗೆ ಡೀಟೇಲ್ಸು ಮತ್ತು ಈಗ ಇಲ್ಲಿ ನೋಡಿರ್ತಕ್ಕಂಥದ್ದು ರೀಸೈಕ್ಲಿಂಗ್ ಅಂದರೆ ಯಾವ್ಯಾವ ವಸ್ತುಗಳು ಸಿಮೆಂಟ್ ಅಂದರೆ ಏನು ಮತ್ತು ಸೆರಾಮಿಕ್ ಅಂದರೆ ಏನು ಆ ಕುಂಭಕಗಳು ಇವನ್ನೆಲ್ಲ ನೀವು ಕೇಳಿರ್ಬೋದು ಇಂತಹ ಕಾನ್ಸೆಪ್ಟ್ಗಳನ್ನು ಇನ್ನು ಹೋಗ್ತಾ ಹೋಗ್ತಾ ಮುಂದಿನ ದಿನಗಳಲ್ಲಿ ನಿಮಗೆ ತಿಳಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ಈ ಒಂದು ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ